ನಮಸ್ಕಾರ ವೀಕ್ಷಕರ, ಲೆವೆನ್ ವಿಲ್ಲಸ್ ಟಿವಿಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ನ ಪ್ರೆಸ್ ಮಾಡಿ. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ನಾನು ಚಂದ್ರ ನಿಮ್ಮ ಜಾತಕದಲ್ಲಿ ಆಕ್ಟಿವೇಟ್ ಆಗಿದ್ರೆ ಯಾವ ರೀತಿಯಾದಂತಹ ಒಂದು ಫಲಗಳನ್ನು ಕೊಡುತ್ತೆ, ಇನ್ ಕೇಸ್ ಅಂತ ಒಳ್ಳೆ ಪೊಸಿಷನ್ ಅಲ್ಲಿ ಇಲ್ಲ ಅಂತಂದ್ರೆ ಯಾವ ರೀತಿಯಾದಂತಹ ಪ್ರಾಬ್ಲಮ್ಗಳನ್ನು ನೀವು ಫೇಸ್ ಮಾಡಬೇಕಾಗತ್ತೆ. ಸೊ ಪ್ರಾಬ್ಲಮ್ಸ್ ಅಂತ ಇದೆ ಅಂದಮೇಲೆ ಅದಕ್ಕೊಂದು ಪರಿಹಾರ ಅನ್ನೋದು ಇರಲೇಬೇಕಲ್ವಾ? ಯಾವ ರೀತಿಯಾದಂತಹ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಪ್ರಾಬ್ಲಮ್ಸ್ಗಳನ್ನು ನೀವು ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಚಂದ್ರ ನಿಮ್ಮ ಜಾತಕದಲ್ಲಿ ಆಕ್ಟಿವೇಟ್ ಆಗಿರೋದ್ರಿಂದ ನೀವು ಅನುಭವಿಸಬೇಕಾಗಿರೋಂಥ ಫಲಗಳು. ಅದರಲ್ಲಿ ಮೊದಲನೇ ಪಾಯಿಂಟ್ ಏನಂದರೆ ಮನೋಕಾರಕ ಚಂದ್ರ ಅಂತ ಅಂತೀವಿ. ಮನಸ್ಸಿನ ಭಾವನೆಗಳನ್ನು ಕಂಟ್ರೋಲ್ ಮಾಡೋದು ಚಂದ್ರ ಅಂತೀವಿ. ನೀವು ನೋಡಿರ್ಬೋದು ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಟೈಮಲ್ಲಿ ಒಂದು ಸಮುದ್ರದ ನೀರಿನ ವ್ಯತ್ಯಾಸನ ನೀವು ಗಮನಿಸ್ಬೋದು. ಅಮಾವಾಸ್ಯೆ ಟೈಮಲ್ಲಿ ಸಮುದ್ರ ಒಳಗಡೆ ಹೋಗುತ್ತೆ, ಹುಣ್ಣಿಮೆ ಟೈಮಲ್ಲಿ ಸಮುದ್ರ ಉಕ್ಕಿ ಹೊರಗಡೆ ಬರುತ್ತೆ. ಇದೆಲ್ಲದನ್ನು ಗಮನಿಸಿದಾಗ ಏನಂತ ಗೊತ್ತಾಗುತ್ತೆ ಅಂದರೆ ಚಂದ್ರನಿಗೆ ಒಂದು ನೀರಿನ ಒಂದು ಭೂಮಿ ಮೇಲಿರುವಂಥ ನೀರಿನ ಮೇಲೆ ತುಂಬ ಒಂದು ಹಿಡಿತ ಇದೆ. ಸೊ ಅದು ಚಂದ್ರನ ಗುರುತ್ವಾಕರ್ಷಣೆಯಿಂದ ಅದು ಕಂಟ್ರೋಲ್ ಆಗುತ್ತೆ. ಇದು ಸೈಂಟಿಫಿಕಲಿ ಪ್ರೂವನ್ ಕೂಡ ಅಲ್ವಾ? ಸೊ ಇನ್ನು ನಮ್ಮ ಶರೀರ 71% ನೀರಿನಿಂದ ಮಾಡಲ್ಪಟ್ಟಿದೆ. ಸೊ ಈ ಥರ ಇರಬೇಕಾದ್ರೆ ನಮ್ಮ ಶರೀರನ ಒಂದು ಕಂಟ್ರೋಲ್ ಮಾಡುವಂಥ ತಾಕತ್ತು ಚಂದ್ರನಿಗಿರಲ್ವಾ? ಮೋರ್ ದೆನ್ 50% ಆಫ್ ದ ಬಾಡಿ ಅಲ್ಲಿ ನೀರು ಇರೋದ್ರಿಂದ ಚಂದ್ರ ಆರಾಮಾಗಿ ನಮ್ಮ ದೇಹನ ಕೂಡ, ನಮ್ಮ ಮನಸ್ಸನ್ನು ಕೂಡ, ನಮ್ಮ ಭಾವನೆಗಳನ್ನು ಕೂಡ ಕಂಟ್ರೋಲ್ ಮಾಡುವಂಥ ಎಲ್ಲ ಥರ ಸಾಮರ್ಥ್ಯನ ಹೊಂದಿದ್ದಾನೆ. ಸೊ ಚಂದ್ರ ಒಳ್ಳೆ ಪೊಸಿಷನಲ್ಲಿರೋದ್ರಿಂದ ನಿಮಗೆ ಒಂದು ದೃಢ ಸಂಕಲ್ಪ ಮಾಡುವಂಥ ಶಕ್ತಿ ಇರುತ್ತೆ. ಅಂದರೆ ಯಾವುದೇ ಒಂದು ಕೆಲಸಗಳನ್ನು ಮಾಡೋದ್ರಿಂದ ನೀವು ಒಂದು ಮನಸ್ಸನ್ನು ವಿಚಲಿತಗೊಳಿಸಲ್ಲ. ಏನೋ ಒಂದು ಪ್ಲ್ಯಾನ್ ಮಾಡ್ತೀರಾ, ಆ ಪ್ಲ್ಯಾನ್ ಪ್ರಕಾರನೇ ಹೋಗ್ತಾ ಇರ್ತೀರಾ ಸೆಂಟ್ರಲ್ಲಿ. ಅಯ್ಯೋ ಇದು ನಂಗೆ ಮಾಡಬೇಕಿತ್ತು, ಅಯ್ಯೋ ಇದು ನಿಂಗೆ ಮಾಡಬೇಕಿತ್ತು, ಆ ಥರ ಇರಲ್ಲ. ಸೊ ನೀವೇನೇ ಫಸ್ಟಿಗೆ ಏನು ಅಂದ್ಕೊಂಡಿರ್ತೀರ ಕೊನೆವರೆಗೂ ಅದೇ ಥರನೇ ಅಂದ್ಕೊಂಡಿರ್ತೀರ. ಯಾವುದೇ ಕಾರಣಕ್ಕೂ ಸೆಂಟ್ರಲ್ ಮನ್ಸು ಬದಲಾಯಿಸೋದು, ಮನಸ್ಸನ್ನು ಕೆಡಿಸ್ಕೊಳ್ಳೋದು ಈ ಥರ ಎಲ್ಲ ಏನಾಗಲ್ಲ. ಏನು ಅಂದ್ಕೊಂಡಿರ್ತೀರ ಅದನ್ನು ದೃಢವಾಗಿ ಸಂಕಲ್ಪ ಮಾಡ್ಕೊಂಡಿರ್ತೀರ, ಅದನ್ನು ಆರಾಮಾಗಿ ಕಾಮಾಗೆ ಎಲ್ಲದನ್ನು ಮುಗಿಸುವಂಥ ಸಾಮರ್ಥ್ಯ ನಿಮಗಿರುತ್ತೆ. ನೆಕ್ಸ್ಟ್ ಪಾಯಿಂಟು, ಚಂದ್ರನ ನಾವು ಲಕ್ಷ್ಮೀ ಸಹೋದರ ಅಂತ ಕರಿತೀವಿ. ಏನಕ್ಕೆ? ಸಮುದ್ರ ಮಂಥನದ ಟೈಮಲ್ಲಿ ಲಕ್ಷ್ಮೀ ಹೊರಗಡೆ ಬರ್ತಾಳೆ. ಸೊ ಅದಾದ ನಂತರ ಚಂದ್ರನ ಕಾಂತಿ ಹೊರಗಡೆ ಬರುತ್ತೆ, ಅಂದರೆ ಚಂದ್ರನ ಬೆಳದಿಂಗಳ ಕಾಂತಿ ಹೊರಗಡೆ ಬರುತ್ತೆ ಅಂತ ಹೇಳ್ತಾರೆ. ಆದ ಕಾರಣ ಯಾವುದೇ ರೀತಿಯಾದಂಥ ಹಣಕಾಸಿನ ಒಂದು ಪ್ರಾಬ್ಲಮ್ಸ್ಗಳು ಬರೋದಿಲ್ಲ, ಬಂದರೂ ಕೂಡ ಈಸಿಯಾಗಿ ಅದನ್ನು ಹ್ಯಾಂಡಲ್ ಮಾಡುವಂಥ ತಾಕತ್ತು ಕೆಪಾಸಿಟಿ ಇವರಿಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ ಇವರ ಬೆಳವಣಿಗೆ, ಕೆಲಸದಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೊಳ್ತಾರೆ ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾರೆ, ಇವರ ಬೆಳವಣಿಗೆ ಇರುತ್ತಲ್ಲ ಅದು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ತುಂಬ ಚೆನ್ನಾಗಿ ಬೆಳೀತಾರೆ, ಅಂದರೆ ತುಂಬ ಗ್ರೌಂಡ್ ಲೆವೆಲಲ್ಲಿಂದ ಹಿಡಿದ್ಬಿಟ್ಟು ಟಾಪ್ ಸ್ಕೈ ಲೆವೆಲ್ ತನಕನೂ ಬೆಳೀತಾರೆ. ಭೂಮಿಯಿಂದ ಆಕಾಶದ ತನಕ ಬೆಳೆಯೋದು ಅಂತಾರಲ್ಲ ಆ ಲೆಕ್ಕಾಚಾರಕ್ಕೆ. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕು ಅಂದರೆ ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿಯವರು. ಸೊ ಅವರು 2000ರಲ್ಲಿ ಅವರಿಗೆ ಇನ್ನೊಂದು ಯಾವುದೋ ಬೇರೆ ದಶ ಇತ್ತು ಅಂತ ಅಂದ್ಕೊಳ್ಳೋಣ. ಅವರು ಸಿ ಎಮ್ ಎಲ್ಲ ಆದರೂ 2014 ಚಂದ್ರದಶ ಸ್ಟಾರ್ಟ್ ಆಯಿತು. ಸೀದಾ CMಯಿಂದ PM ಈ ರೀತಿಯಾದಂಥ ಒಂದು ಸ್ಟೆಪ್ ಚೇಂಜ್, ಚಂದ್ರನ ಒಂದು ಅಂಶದಿಂದ, ಅವರ ಜಾತಕದಲ್ಲಿ ಆದಂಥ ಬದಲಾವಣೆಯಿಂದ, ಅಲ್ಲಿ ಚಂದ್ರನ ಎಫೆಕ್ಟಿಂದ CM ಆಗಿದ್ದವರು ಸೀದಾ PM ಆಗ್ತಾರೆ. ಈ ರೀತಿಯಾದಂಥ ಬದಲಾವಣೆಗಳು ನಿಮ್ಮ ಜೀವನದಲ್ಲೂ ಸಹ ಆಗುತ್ತೆ. ನೀವು ಮಾಡುವಂಥ ಬಿಸ್ನೆಸ್ಸಲ್ಲಿ ಗ್ರೌಂಡ್ ಲೆವೆಲಲ್ಲಿ ಇವತ್ತು ನೀವು ಸ್ಟಾರ್ಟ್ ಮಾಡಿರ್ಬೋದು, ಒಂದು ದಿನ ತುಂಬ ಚೆನ್ನಾಗಿ ಎಂಡ್ ಮಾಡ್ತೀರಾ, ಎಲ್ಲದನ್ನು ತುಂಬ ಚೆನ್ನಾಗಿ ಒಂದು ಒಳ್ಳೆ ಹಂತಕ್ಕೆ ಹೋಗಿ ಬೆಳೀತೀರಾ. ಈ ರೀತಿಯಾಗಿ ಚಂದ್ರ ನಿಮ್ಮ ಜಾತಕದಲ್ಲಿ ಸ್ಟ್ರಾಂಗ್ ಆಗಿದ್ದರೆ ನಿಮ್ಮ ಬೆಳವಣಿಗೆನ ಯಾರೂ ಕೂಡ ನಿಲ್ಲಿಸೋದಕ್ಕಾಗಲ್ಲ, ತುಂಬ ಒಳ್ಳೆ ಮಟ್ಟಿಗೆ ಬೆಳೀತೀರ. ನೆಕ್ಸ್ಟ್ ಪಾಯಿಂಟು, ನಿಮಗೊಂದು ಆಕರ್ಷಕವಾದಂಥ ಒಂದು ಮುಖ ಚಹರೆ ಇರುತ್ತೆ. ಅಂದರೆ ಎಲ್ಲ ಥರ ಎಕ್ಸ್ಪ್ರೆಷನ್ಸ್ಗಳನ್ನು ನೀವು ನಿಮ್ಮ ಫೇಸಿಂದ ಹೊರಗಡೆ ಹಾಕ್ಬೋದು. ಇದು ಒಂದು ಸ್ವಲ್ಪ ಆ್ಯಕ್ಟಿಂಗಿಗೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಅವ್ರ ಮನಸ್ಸಲ್ಲಿ ಏನು ಭಾವನೆ ಇರುತ್ತೆ ಅದನ್ನು ಫೇಷಿಯಲ್ ಎಕ್ಸ್ಪ್ರೆಷನ್ಗಳ ಮೂಲಕ ಅದನ್ನು ಹೊರಗಡೆ ಹಾಕ್ಬೋದು. ಅವ್ರಿಗೆ ಸಿಟ್ಟಾದರೆ ಅದನ್ನು ತೋರಿಸ್ಬೋದು, ಖುಷಿಯಾದರೆ ಮುಖದಲ್ಲಿ ಎಕ್ಸ್ಪ್ರೆಷನ್ಸ್ ಮುಖಾಂತರನೇ ತೋರಿಸ್ಬೋದು, ಅಥವಾ ಅವರಿಗೆ ಒಂಥರ ಏನು ಈ ನವರಸಗಳನ್ನು ಆ್ಯಕ್ಟಿಂಗ್ ಮಾಡ್ತಾರಲ್ಲ ಮುಖದ ಮೇಲೆ. ಸೊ ಅವರೆಲ್ಲರೂ ಬೆಳ್ಳಗಿರಬೇಕು ಅಂತ ಅಲ್ಲ, ಅವ್ರ ಮುಖ ಚೆಹರೆ ಆ ಥರ ಇರುತ್ತೆ. ಅವರೆಲ್ಲ ಥರ ಎಕ್ಸ್ಪ್ರೆಷನ್ಗಳನ್ನು ಅವ್ರ ಮುಖದಿಂದ ಅವ್ರು ಎಕ್ಸ್ಪ್ರೆಸ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟು, ಯಾರಿಗೆ ಚಂದ್ರ ಆ್ಯಕ್ಟಿವೇಟ್ ಆಗಿರುತ್ತೆ ಅವರಿಗೊಂದು ಫ್ಯಾಷನ್ ಸೆನ್ಸ್ ಇರುತ್ತೆ. ಒಳ್ಳೊಳ್ಳೆ ಬಟ್ಟೆಗಳು ಆಯ್ಕೆ ಮಾಡ್ಕೊಳ್ಳೋದು ಅಥವಾ ಬಟ್ಟೆಗಳನ್ನು ಮ್ಯಾಚಿಂಗ್ ಬೇರೆ ಬೇರೆ ಥರ ಮ್ಯಾಚಿಂಗ್ ಮಾಡ್ಕೊಳ್ಳೋದು, ಏನೋ ಏನು ಇಲ್ಲ ಮನೆಯಲ್ಲಿ ಅಂದ್ರೂ ಯಾವುದೇ ಬಟ್ಟೆ ಮ್ಯಾಚಿಂಗ್ ಮಾಡಿಕೊಂಡು ನೀಟಾಗೆ ಒಂಥರ ಒಳ್ಳೆ ಲುಕ್ಕಾಗೆ ಕಾಣೋ ಥರ ರೆಡಿ ಆಗ್ತಾರೆ. ಸೊ ಇವರಿಗೆ ಫ್ಯಾಷನ್ ಸೆನ್ಸ್ ಅನ್ನೋದು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ನೆಕ್ಸ್ಟ್ ಏನಂದರೆ ಇವರು ಒಳ್ಳೆ ಡ್ಯಾನ್ಸ್ ಮೂವ್ಗಳನ್ನ ಮಾಡ್ತಾರೆ, ಅಂದರೆ ಒಳ್ಳೆ ಥರ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅದನ್ನು ಒಬ್ಬೊಬ್ಬರು ಅದನ್ನು ರೂಢಿ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಅಭ್ಯಾಸ ಇರುತ್ತೆ. ಒಬ್ಬೊಬ್ಬರಿಗೆ ಅದು ಗೊತ್ತಿರಲ್ಲ, ಅವ್ರನ್ನ ನಾವು ಡ್ಯಾನ್ಸ್ ಮಾಡ್ಬೋದು ಅಂತಲೂ ಅವ್ರಿಗೆ ಗೊತ್ತಿರಲ್ಲ. ಆ ರೀತಿಯಾಗಿರುತ್ತೆ ಬಿಕಾಸ್ ಅವ್ರ ಜೀವನದಲ್ಲಿ ಯಾವತ್ತೂ ಮಾಡಿರಲ್ಲ.
ಬಟ್ ಅವರಿಗೆ ಒಳ್ಳೊಳ್ಳೆ ಡ್ಯಾನ್ಸ್ ಮೂವ್ಗಳನ್ನು ಮಾಡುವಂಥ ಕೆಪಾಸಿಟಿ ಇರುತ್ತೆ. ಚಂದ್ರ ಆ್ಯಕ್ಟಿವೇಟ್ ಆಗಿದ್ದರೆ ಡ್ಯಾನ್ಸ್, ಹೇರ್ ಸ್ಟೈಲ್, ಫ್ಯಾಷನ್ ಸೆನ್ಸ್, ಹೀರೋಗೆ ಬೇಕಾಗಿರುವಂಥ 3/4% ಎಲ್ಲದನ್ನು ಚಂದ್ರನಿಂದನೇ ಸಿಗುತ್ತೆ. ಹೀರೋಗೆ ಬೇಕಾಗಿರುವಂಥ ಒಂದು ಏನಂತೀವಿ ಲುಕ್ಸು ಚಂದ್ರ ಕೊಟ್ಟರೆ ಆ್ಯಕ್ಟಿಂಗ್ ಸ್ಕಿಲ್ಸನ್ನು ಶುಕ್ರ ಕೊಡುತ್ತೆ. ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೋದು. ಈ ರೀತಿಯಾದಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೂಲಕ ಜ್ಯೋತಿಷನ ಈಸಿಯಾಗಿ ನಾವು ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಇವರು ಯಾವುದೇ ಕೆಲಸ ಮಾಡಲಿ ಅದನ್ನು ಎಕ್ಸಲೆಂಟಾಗಿ ಅದನ್ನು ನಿರೂಪಣೆ ಮಾಡ್ತಾರೆ. ಒಂದು ಹ್ಯಾಂಡಲ್ ಮಾಡೋದು ಅಂತಾರಲ್ಲ, ಆ ರೀತಿ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. A to Z ಒಂದು ಕೆಲಸ ಕೈಗೆತ್ಕೊಂಡ್ರು, ನೀಟಾಗಿ ಮುಗಿಸಿದ್ರು, ಸೈಡಿಗಿಟ್ಟರು, ಇದೇ ಥರ ನಡೆಯುತ್ತೆ ಇವ್ರ ಜೀವನದಲ್ಲಿ. ಸೊ ಯಾವ್ದಾರು ಒಂದು ಕೆಲಸ ಎತ್ಕೊಂಡ್ರು ಅಂದರೆ ಅದನ್ನು ನೀಟಾಗೆ, ಯಾವುದೇ ಥರ ಅಪ್ಸು ಡೌನ್ಸು ಏನೂ ಇರಲ್ಲ, ನೀಟಾಗಿ ಅವ್ರು ಅಂದ್ಕೊಂಡಿರೋ ಥರ ನೀಟಾಗಿ ಮುಗಿಸ್ತಾರೆ, ಅದನ್ನು ಸೈಡಿಗಿಟ್ಬಿಡ್ತಾರೆ. ಸೊ ಚಂದ್ರ ನಿಮ್ಮ ಜಾತಕದಲ್ಲಿ ಆ್ಯಕ್ಟಿವೇಟ್ ಆಗಿದ್ದರೆ ನೀವು ಒಳ್ಳೆ ಕೆಲಸಗಾರರಾಗಿರ್ತೀರ. ಸೊ ಅದು ನಿಮ್ಮ ಓನ್ ಬಿಸ್ನೆಸ್ಸಿಗಾಗಿರ್ಬೋದು ಅಥವಾ ಬೇರೆಯವ್ರ ಕೈಯಲ್ಲಿ ಕೆಲಸ ಮಾಡೋದಾಗಿರ್ಬೋದು, ಎಲ್ಲರೂ ಜಾಬ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಏನಾದರೂ ಆಗಿರಲಿ, ನೀವು ಅಂದ್ಕೊಂಡಿದ್ದನ್ನು ನೀಟಾಗಿ ಮುಗಿಸೋವಂಥ ಸಾಮರ್ಥ್ಯ ನಿಮಗಿದ್ದೇ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ, ನಿಮ್ಮ ಪ್ರೆಸೆನ್ಸನ್ನು ಎಲ್ಲರೂ ಕೂಡ ನೋಟಿಸ್ ಮಾಡ್ತಾರೆ. ಅಂದರೆ ನೀವು ಯಾವುದೋ ಒಂದು ಫಂಕ್ಷನಿಗೆ ಹೋಗ್ತೀರಾ, ನೀವು ಬಂದಿದ್ದೀರಾ ಅಲ್ಲಿಗೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ನೀವು ಹೋಗಿ ಎಲ್ಲರನ್ನೂ ಮಾತಾಡಿಸ್ತೀರಾ ಅಥವಾ ಅವರೇ ಬಂದು ನಿಮ್ಮನ್ನು ಎಲ್ಲ ಮಾತಾಡಿಸ್ತಾರಾ, ಅದೆಲ್ಲ ಸೆಕೆಂಡ್ರಿ. ಬಟ್ ನೀವಿದ್ದೀರಾ ಅಂತ ಆ ಫಂಕ್ಷನ್ನಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ನಿಮ್ಮ ಪ್ರೆಸೆನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಂಗಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಬಿಟ್ಟು ನಿಮ್ಮನ್ನು ಮಾತಾಡ್ಸ್ಕೊಂಡು ಕೂತ್ಕೊತಾರೆ ಅಂತ ಅಲ್ಲ. ಸೊ ನಿಮ್ಮ ಪ್ರೆಸೆನ್ಸ್, ನೀವು ಬಂದಿದ್ದೀರಾ, ನೀವಿದ್ದೀರಾ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರನ್ನೂ ಅದನ್ನು ನೋಟಿಸ್ ಮಾಡ್ತಾರೆ. ಸೊ ಇದಿಷ್ಟು ಒಂದು ಫಲಗಳಾದರೆ ಇದಕ್ಕೊಂದು ಪ್ರಾಬ್ಲಮ್ಸ್ ಅಂತಲೂ ಇರಬೇಕಲ್ವಾ, ಅದೇನು ಅಂತ ನೋಡ್ತಾ ಹೋಗೋಣ. ಮೊದಲನೇ ಪಾಯಿಂಟು, ಇವರು ಯಾವಾಗಲೂ ಕೂಡ ಒಂದು ಸ್ವಲ್ಪ ಡಿಮೋಟಿವೇಟ್ ಆಗಿಬಿಡ್ತಾರೆ. ಚಂದ್ರ ಅಂತ ಒಳ್ಳೆ ಪೊಸಿಷನಲ್ಲಿಲ್ಲ ಅಂತ ಅಂದರೆ ಬೇಗ ಬೇಗ ಡಿಮೋಟಿವೇಟ್ ಆಗಿಬಿಡ್ತಾರೆ. ಅಯ್ಯೋ ಇದು ನನ್ನ ಕೈಲಿ ಆಗುತ್ತೋ ಇಲ್ವೋ, ನನ್ನ ಕೈಲಿ ಮಾಡೋಕ್ಕಾಗಲ್ವೇನೋ ಇದು, ಈ ರೀತಿಯಾಗಿ ಡಿಮೋಟಿವೇಟ್ ಆಗಿಬಿಡ್ತಾರೆ. ಆಮೇಲೆ ಒಂದೊಂದು ಟೈಮ್ ಅಂದ್ಕೊಂತಿರ್ತಾರೆ, ನಾನು ಸರಿ ಇಲ್ಲ, ನನ್ನಿಂದ ಇದೆಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿದೆ, ಇದು ನನ್ನ ಒಟ್ಟಿನಲ್ಲಿ ನನ್ನಿಂದ ಇದೆಲ್ಲ ಆಗ್ತಾಯಿದೆ, ಸೊ ನಾನು ಸರಿ ಇಲ್ಲ, ಈ ರೀತಿಯಾಗಿ ಅಂದ್ಕೊಳ್ಳೋದು ಅಥವಾ ಸುಮ್ಮನೆ ಏನೋ ಅಂದ್ಕೊಂಡು ಕೊರಕ್ತಾ ಇರೋದು ಡಿಮೋಟಿವೇಟ್ ಆಗಿಬಿಡ್ತಾರೆ. ಯಾವುದೇ ಒಂದು ಕೆಲಸದಿಂದ ಬ್ಯಾಕಪ್ ಆಗೋದು, ಇದನ್ನು ಈಗ ಯಾರೋ ಬಾಸ್ ಬಂದು ಹೇಳ್ತಾರೆ, ನೋಡಪ್ಪ ಈ ಕೆಲಸ ನೀನು ಚೆನ್ನಾಗಿ ಮಾಡ್ಬೋದು ಮಾಡು ಅಂದರೆ, ಇಲ್ಲ ಸರ್ ಇದು ನನ್ನ ಕೈಲಾಗಲ್ಲ, ಅಯ್ಯೋ ನಾನು ಒಬ್ಬನೇ ಇದನ್ನು ಹ್ಯಾಂಡ್ಲ್ ಮಾಡಬೇಕಾ, ಆ ಥರ ಎಲ್ಲ ಇವ್ರಿಗೆ ಅನಿಸುತ್ತೆ. ಇಲ್ಲ ನಾನು ಮಾಡ್ತೀನಿ ಸರ್, ನನ್ನ ಕೈಲಿ ಆಗುತ್ತೆ ಅನ್ನೋದೊಂದು ಬಾಯಲ್ಲಿ ಬರಲ್ಲ. ಸೊ ಯಾವಾಗಲೂ ಕೂಡ ಬ್ಯಾಕಪ್ ಆಗೋದು, ಒಂಥರ ಡಿಮೋಟಿವೇಟ್ ಆಗಿಬಿಡ್ತಾರೆ. ಇದು ತಪ್ಪಾ? ತಪ್ಪೇನಲ್ಲ, ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೋದು, ಒಂದು ಹಂತಕ್ಕೆ ನೀವು ಅದನ್ನು ಚೇಂಜ್ ಮಾಡ್ಕೋಬೋದು ಕೂಡ. ನೆಕ್ಸ್ಟ್ ಪಾಯಿಂಟ್ ಏನಿದೆ, ಅದು ತುಂಬ ಸೆನ್ಸಿಟಿವ್ ಪಾಯಿಂಟು. ನಾನು ಇದನ್ನು ಒಂದು ಯೂಟ್ಯೂಬ್ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇದು ಚಂದ್ರ ನಿಮ್ಮ ಜಾತಕದಲ್ಲಿ ಅಂಥ ಒಳ್ಳೆ ಪೊಸಿಷನಲ್ಲಿಲ್ಲ ಅಂತ ಅಂದರೆ, ಕೆಲವೊಂದಿಷ್ಟು ನಿರ್ದಿಷ್ಟವಾದಂಥ ಸ್ಥಳಗಳಲ್ಲಿ ಇರೋದ್ರಿಂದ ನಿಮಗೆ ಸೂಸೈಡಲ್ ಥಾಟ್ಸ್ಗಳು ಕೂಡ ಬರುತ್ತೆ. ಓ ಎಲ್ಲರೂ ಹೋಗಿ ಸತ್ಬಿಡೋಣ ಅಂತ ನಿಮಗೆ ಅನಿಸ್ತಾ ಇರುತ್ತೆ, ಅವಾಗವಾಗ ಅನಿಸ್ತಾ ಇರುತ್ತೆ. ನಾನು ಒಂದು 2-3 ಜಾತಕಗಳನ್ನು ನೋಡಿರೋ ಪ್ರಕಾರ ಅವರು ಸೂಸೈಡ್ ಕೂಡ ಮಾಡ್ಕೊಂಡಿದ್ದಾರೆ. ಏನಕ್ಕೆ, ಏನು ಕಾರಣ? ಜೀವನದಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಹಣ ಇರುತ್ತೆ, ಐಶ್ವರ್ಯ ಇರುತ್ತೆ, ಅಂತಸ್ತಿರುತ್ತೆ, ಓಡಾಡೋಕ್ಕೆ ಒಳ್ಳೆ ಕಾರ್ಗಳಿರುತ್ತೆ, ಎಲ್ಲ ಸರಿ, ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೇನೋ ಅಂತ ನಮ್ಮ ಮನಸ್ಸಲ್ಲಿ ಭಯ ಇರುತ್ತೆ, ಅದು ಸೂಸೈಡ್ ಮಾಡ್ಕೊಳ್ಳೋ ತನಕ ಅವರನ್ನು ಮುಂದಕ್ಕೆ ಕರ್ಕೊಂಡೋಗುತ್ತೆ. ಕೆಲವೊಂದಿಷ್ಟು ನಿರ್ದಿಷ್ಟವಾದಂಥ ಪೊಸಿಷನ್ಗಳಿಂದ ಆ ಥರ ಅನಿಸುತ್ತೆ ಅವರಿಗೆ. ಹಂಗಂತ ಹಂಗೆ ಅನಿಸಿದ ತಕ್ಷಣಕ್ಕೆ ಎಲ್ಲರೂ ಸಾಯ್ತಾರೆ ಅಂತಲ್ಲ. ಅದರಲ್ಲೂ ತುಂಬ ವೀಕ್ ಮನಸ್ಸಿರುವಂಥವ್ರು, ಬೇರೆ ಗ್ರಹಗಳು ಕೂಡ ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ ವೀಕ್ ಆಗಿರುವಂಥವ್ರು ಬೇಗ ಸಾಯುವಂತಹ ಒಂದು ಸಂದರ್ಭ ಬರ್ಬೋದು, ಒಂದು ಸೂಸೈಡಲ್ ಥಾಟ್ಸ್ಗಳು ಬರ್ಬೋದು. ಇದಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸನ್ನು ನೀವು ಖಂಡಿತ ಕಂಟ್ರೋಲಿಗೆ ತೊಗೊಬರ್ಬೋದು. ಇದು 100% ಸಾಲ್ವ್ ಆಗುವಂಥ ಒಂದು ಪ್ರಾಬ್ಲಮ್ಮು. ನಿಮಗೇನೋ ಸೂಸೈಡಲ್ ಥಾಟ್ಸ್ಗಳು ಬರ್ಬೋದು, ಕೆಲವೊಂದಿಷ್ಟು ಪರಿಹಾರಗಳನ್ನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ದಯವಿಟ್ಟು ಅದನ್ನು ಮಾಡಿ, ಅದನ್ನು ಮಾಡೋದ್ರಿಂದ ಇದೆಲ್ಲದೂ ಕೂಡ ಕಂಟ್ರೋಲ್ ಆಗುತ್ತೆ, ಹೆದರ್ಕೊಳ್ಳುವಂಥ ಅಗತ್ಯ ಇಲ್ಲವೇ ಇಲ್ಲ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಇವರಿಗೆ ಎಮೋಷ್ನಲ್ ಫ್ಲಕ್ಚುಯೇಷನ್ನು ಸಿಕ್ಕಾಪಟ್ಟೆ ಇರುತ್ತೆ. ಅಂದರೆ ಸಡನ್ನಾಗಿ ನಗ್ತಾ ಇರ್ತಾರೆ, ಸಡನ್ನಾಗಿ ಸಿಟ್ಟಾಗ್ಬಿಡ್ತಾರೆ, ಸುಮ್ಮನೆ ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ, ಇದ್ದಕ್ಕಿದ್ದಂಗೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿಯಾಗಿ ಹಿಂಗೆ ಆಗಬೇಕು ಅಂತಲ್ಲ, ಇದೇ ಥರ ಬೇರೆ ಬೇರೆ ಮೂಡು ವೇರಿಯೇಷನ್ನು ಸಿಕ್ಕಾಪಟ್ಟೆ ಮೂಡ್ ವೇರಿಯೇಷನ್ ಆಗುತ್ತೆ. ಇದು ಚಂದ್ರ ವೀಕ್ ಇದ್ದರೆ ಆಗುವಂಥ ಅಂಶ. ಇದನ್ನು ಖಂಡಿತ ಒಂದು ಪರಿಹಾರಗಳು ಮಾಡ್ಕೊಳ್ಳೋದ್ರ ಮೂಲಕ ಇದನ್ನು ಕೂಡ ನೀವು ಸಾಲ್ವ್ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ಲಾಸ್ಟ್ ಒಂದು ಪ್ರಾಬ್ಲಮ್ ಅಂತ ಹೇಳೋದಾದರೆ, ನಿಮಗೆ ಜಾಬ್ ಗ್ರೋತು ಒಂದು ಸ್ವಲ್ಪ ಕಮ್ಮಿ ಇರುತ್ತೆ. ಎಲ್ಲರಿಗೂ 4-5 ಪ್ರಮೋಷನ್ ಬಂದು ಆದಮೇಲೆ ನಿಮಗೆ ಒಂದು ಪ್ರಮೋಷನ್ ಬರ್ಬೋದು. ಈ ರೀತಿಯಾಗಿ ಆಗುವಂಥದ್ದು ಜಾಬ್ ಗ್ರೋತ್ ಏನಿದೆಯಲ್ಲ ಅದು ಒಂದು ಸ್ವಲ್ಪ ಮಟ್ಟಿಗೆ, ಅಥವಾ ನಿಮ್ಮ ಬಿಸ್ನೆಸ್ ಗ್ರೋತ್ ಅಂದರೂ ಕೂಡ ಪರವಾಗಿಲ್ಲ.
ಬೆಳೆಯುತ್ತೆ, ಬಿಸ್ನೆಸ್ ಬೆಳೆಯುತ್ತೆ, ನೀವು ಜಾಬಲ್ಲಿ ಬೆಳಿಬೋದು, ಯಾವುದೇ ಥರ ತೊಂದರೆ ಇಲ್ಲ. ಅಲ್ಲಿ ಬೇರೆ ಗ್ರಹಗಳು ಇರ್ತವೆ, ಬೇರೆ ಗ್ರಹಗಳು ಅದರ ಸಾಮರ್ಥ್ಯಗಳನ್ನು ಕೂಡ ತೋರಿಸ್ತವೆ. ಆದರೆ ಚಂದ್ರನಿಂದ ನಾನು ಹೇಳಿದ್ನಲ್ವ ಆಗಲೇ, ಅಂದರೆ ಭೂಮಿಯಿಂದ ಆಕಾಶ ಮುಟ್ಟೋ ತನಕ ಬೆಳಿಬೋದು ಅಂತ, ಹಂಗಾಗಲ್ಲ. ನಿಧಾನಕ್ಕೆ ಅದ್ರ ಪಾಡಿಗೆ ಅದು ನ್ಯಾಚುರಲ್ಲಾಗಿ ಬೆಳೆಯೋದು ಅಂತಾರಲ್ಲ, ಹಂಗೆ ಯಾವುದೋ ದೊಡ್ಡ ಮರ ಬೆಳೆಯುತ್ತಲ್ಲ ಆ ರೀತಿಯಾಗಿ ಬೆಳೆಯುವಂಥದ್ದು. ಸುಮ್ಮನೆ ನಿಮ್ಮ ಜೀವಿತಾವಧಿಯಲ್ಲಿ ನೀವು ಅಷ್ಟು ಒಂದು ಹಂತಕ್ಕೆ ನೀವು ರೀಚ್ ಆಗೋದಕ್ಕೆ ಆಗಲ್ವೇನೋ ಅಂತ ನಿಮಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ರೀತಿಯಾಗಿ ಸ್ಲೋ ಆಗಿ ಬೆಳೆಯುತ್ತೆ, ಜಾಬ್ ಗ್ರೋತ್ ಅಥವಾ ಬಿಸ್ನೆಸ್ ಗ್ರೋತ್ ಎರಡೂ ಸಹ. ಸೊ ಇದಿಷ್ಟು ಒಂದು ಫಲಗಳಾಯಿತು, ಪ್ರಾಬ್ಲಮ್ಗಳಾಯಿತು. ಇದಕ್ಕೊಂದು ಪರಿಹಾರ ಅನ್ನೋದಿರಬೇಕಲ್ವ? ಯಾವ ರೀತಿಯಾದಂಥ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಚಂದ್ರನಿಂದ ಆಗುವಂಥ ಪ್ರಾಬ್ಲಮ್ಗಳನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೋದು ಅಂತ ನೋಡೋಕ್ಕೋದ್ರೆ, ಮೊದಲಿಗೆ ನೀವು ನಿರಂತರವಾಗಿ ಶಿವನ ದೇವಸ್ಥಾನಗಳಿಗೆ ಭೇಟಿ ಕೊಡೋದು. ಶಿವನ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಅಭಿಷೇಕ ಆಗುತ್ತಲ್ವ, ನೀರಿಂದ ಮಾಡ್ತಾರೆ, ಹಾಲಿಂದ ಮಾಡ್ತಾರೆ, ಪಂಚಾಮೃತದಿಂದ ಮಾಡ್ತಾರೆ, ಇನ್ನೂ ಬೇರೆ ಬೇರೆ ಕಡೆ ಬೇರೆ ಬೇರೆ ಒಂದು ರೀತಿಯಾಗಿ ಅಭಿಷೇಕಗಳೆಲ್ಲ ನಡೆಯುತ್ತೆ. ಅಭಿಷೇಕನ ನೋಡಿ, ತುಂಬ ಒಳ್ಳೆಯದು. ಅಫ್ಕೋರ್ಸ್ ನೀವು ಯಾವಾಗ ಭೇಟಿ ಕೊಟ್ಟರೂ ಏನು ತೊಂದರೆ ಇಲ್ಲ ಶಿವನ ದೇವಸ್ಥಾನಕ್ಕೆ, ಬಟ್ ಅಭಿಷೇಕ ಆಗುವಂಥ ಟೈಮಲ್ಲಿ ಹೋಗಿ ನೀವು ಭೇಟಿ ಕೊಟ್ಟೋದನ್ನು ನೋಡೋದ್ರಿಂದ ನಿಮ್ಮ ಮನಸ್ಸು ತುಂಬ ಚೆನ್ನಾಗಿ ಒಂದು ಕಂಟ್ರೋಲಿಗೆ ಸಿಗುತ್ತೆ. ಇದು ಸೈಂಟಿಫಿಕಲಿ ಪ್ರೂವನ್. ಶಿವಲಿಂಗದ ಮೇಲೆ ನೀರು ಹರಿದೋಗೋದನ್ನು ನೋಡಿದರೆ, ಶಿವಲಿಂಗದ ಮೇಲೆ ಒಂದು ಹಾಲು ಹರಿದೋಗೋದನ್ನು ನೋಡಿದರೆ ಮನಸ್ಸು ಎಂಥವ್ರಿಗಾದರೂ ಸರಿ ಒಂದು ಸೀಮಿತಕ್ಕೆ ಬರುತ್ತೆ, ಮನಸ್ಸು ಎಂಥವ್ರಿಗಾದರೂ ಸರಿ ಒಂದು ಸ್ವಲ್ಪ ಕಾಮ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಮನಸ್ಸಿನ ಯಾವುದೇ ಥರ ಫ್ಲಕ್ಚುಯೇಷನ್ಸ್ಗಳನ್ನು ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್ ಏನಂದರೆ ಸಮುದ್ರ ಸ್ನಾನ. ಇದು ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ, ಬಟ್ ಚಂದ್ರ ವೀಕ್ ಆಗಿರೋರಿಗೆ ಇನ್ನೂ ತುಂಬ ಚೆನ್ನಾಗಿ ಅನ್ವಯ ಆಗುತ್ತೆ. ಏನಂದರೆ ವರ್ಷಕ್ಕೊಂದು ಸತಿ ಸಮುದ್ರ ಸ್ನಾನ ಮಾಡಲೇಬೇಕು. ನೀವು ಹೋಗಿ ಬೀಚ್ಗಳನ್ನು ವಿಸಿಟ್ ಮಾಡಿ, ಈಜಾಡಿ, ಸಮುದ್ರದಲ್ಲಿ ಬೀಳಿ. ಇನ್ ಕೇಸ್ ಈಜಾಡೋಕ್ಕೆ ಬರಲ್ಲ ಅಂದರೆ ಅಟ್ಲೀಸ್ಟ್ ದಡದಲ್ಲಾದರೂ ಸರಿ ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಚಂದ್ರ ಯಾರ್ಯಾರಿಗೆ ವೀಕ್ ಇದೆ ಇದನ್ನು ಮಾಡೋದ್ರಿಂದ ಒಂದು ಲೆವೆಲ್ ತನಕ ಆರಾಮಾಗಿ ಇದನ್ನು ಕಂಟ್ರೋಲಿಗೆ ತೊಗೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ನೆಕ್ಸ್ಟ್ ಪಾಯಿಂಟ್ ಏನಂದರೆ ಬಿಳಿ ಬಟ್ಟೆಗಳನ್ನು ಧರಿಸ್ಕೊಳ್ಳೋದ್ರಿಂದ ನೀವು ಚಂದ್ರನ ಬಲ ಪಡಿಸ್ಬೋದು. ಯಾರಿಗೆ ವೀಕ್ ಆಗಿದೆ ಅವ್ರಿಗೊಂದು ಸ್ವಲ್ಪ ಬಲ ಆಗುತ್ತೆ, ಆಲ್ರೆಡಿ ಚೆನ್ನಾಗಿದೆ ಅನ್ಬೇಕಾದ್ರೆ ಅವ್ರಿಗೆ ಇನ್ನೂ ಚೆನ್ನಾಗಾಗುತ್ತೆ. ಸೊ ಯಾವಾಗಲೂ ಕೂಡ ಒಂದು ಸ್ವಲ್ಪ ಬಿಳಿ ಬಟ್ಟೆಗಳನ್ನು ಮೇಂಟೈನ್ ಮಾಡಿ. ಒಂದು ವೈಟ್ ಶರ್ಟ್ ಆಗಿರ್ಬೋದು ಅಥವಾ ಒಂದು ವೈಟ್ ಆಕ್ಸೆಸರೀಸ್ ಆಗಿರ್ಬೋದು, ಏನಾದರೂ ಸರಿ ವೈಟ್ ಬಿಳಿ ಬಟ್ಟೆ, ಅದು ಕೂಡ ಕಾಟನ್ ವೈಟ್. ಸಿಲ್ಕ್ ವೈಟ್ ಅಂದರೆ ಅದು ಆಲ್ರೆಡಿ ಶುಕ್ರಂಗೆ ಹೋಗುತ್ತೆ, ಸಿಲ್ಕ್ ವೈಟ್ ಬೇಡ, ಕಾಟನ್ ವೈಟ್. ಸೊ ಯಾರ್ಯಾರಿಗೆ ಚಂದ್ರನ ಬಲಪಡಿಸ್ಕೋಬೇಕು ಅಂತ ಆಸೆ ಇದೆ ದಯವಿಟ್ಟು ಬಿಳಿ ಬಟ್ಟೆಗಳನ್ನು ಯೂಸ್ ಮಾಡಿ. ನೆಕ್ಸ್ಟ್ ಪಾಯಿಂಟು ನಿಮಗೆ ತುಂಬ ಸಿಲ್ಲಿ ಅನಿಸ್ಬೋದು, ಬಟ್ ಸ್ಟಿಲ್ ಇದು ತುಂಬ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಪರಿಣಾಮ ಕೊಡುತ್ತೆ. ಏನಂದರೆ ದೇವರ ಉತ್ಸವಗಳಲ್ಲಿ ಭಾಗವಹಿಸಿ, ದೇವರ ಭಜನೆಗಳಲ್ಲಿ ಭಾಗವಹಿಸಿ. ಸೊ ಅಲ್ಲಿ ನಿಮ್ಮ ಪ್ರೆಸೆನ್ಸ್ ಇರೋದ್ರಿಂದ ಅದನ್ನೆಲ್ಲ ಕೇಳಿಸ್ಕೊಳ್ಳಿ, ಸೌಂಡ್ಗಳನ್ನು, ಆ ಸೌಂಡ್ಗಳನ್ನೆಲ್ಲ ಕೇಳಿಸ್ಕೊಳ್ಳಿ. ಆವಾಗ ಮನಸ್ಸಲ್ಲಿ ಏನೋ ಒಂಥರ ವೈಬ್ರೇಷನ್ ಆಗುತ್ತೆ ಅಥವಾ ದೇಹನೇ ಕೆಲವೊಂದು ಟೈಮ್ ವೈಬ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಏನಾದರೂ ಆಗಲಿ ನೀವು ತಲೆನೇ ಕೆಡಿಸ್ಕೊಬೇಡಿ, ಆರಾಮಾಗಿ ಅಲ್ಲಿ ನಿಂತ್ಕೊಳ್ಳಿ, ಆ ಸೌಂಡನ್ನೆಲ್ಲ ಕೇಳಿಸ್ಕೊಳ್ಳಿ. ಅದು ಡೋಲೆಲ್ಲ ಬಾರಿಸ್ತಾ ಇರ್ತಾರೆ, ಚಮಳ ಎಲ್ಲ ಬಾರಿಸ್ತಾ ಇರ್ತಾರೆ. ಸೊ ಅಥವಾ ಉರ್ಮೆ, ಈ ಶಕ್ತಿ ದೇವತೆಗಳು ದೇವಸ್ಥಾನಗಳಲ್ಲಿ ಉರ್ಮೆ ಎಲ್ಲ ಬಾರಿಸ್ತಾರಲ್ವ, ಆ ಥರ ಎಲ್ಲ ಸೌಂಡ್ಗಳನ್ನು ಕೇಳಿಸ್ಕೊಳ್ಳಿ. ಉತ್ಸವಗಳಲ್ಲಿ ಭಾಗಿಯಾಗಿ, ದೇವ್ರ ಭಜನೆಗಳಲ್ಲಿ ಭಾಗಿಯಾಗಿ. ಇದು ಚಂದ್ರನ ಕಂಟ್ರೋಲ್ ಮಾಡೋಕ್ಕೆ ಇರೋವಂಥ ದೊಡ್ಡ ಒಂದು ಪಾಶುಪತಾಸ್ತ್ರ ಅಂತ ಹೇಳಿದರೆ ತಪ್ಪಿಲ್ಲ, ಬ್ರಹ್ಮಾಸ್ತ್ರ ಇದು. ಚಂದ್ರ ಯಾರಿಗೆ ವೀಕ್ ಇದೆ, ಯಾರ್ಯಾರಿಗೆ ಸೂಸೈಡಲ್ ಥಾಟ್ಸ್ ಬರ್ತಾ ಇದೆ, ಏನು ತೊಂದರೆನೇ ಇಲ್ಲ, ಅದೆಲ್ಲ ಪ್ರಾಬ್ಲಮ್ಮೇ ಅಲ್ಲ. ಜಸ್ಟ್ ಹೋಗಿ ದೇವಸ್ಥಾನಗಳಲ್ಲಿ ಭಜನೆ ಮಾಡ್ತಿರ್ತಾರಲ್ಲ, ಕೂತ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಸಾಧ್ಯ ಆದರೆ ನೀವು ಮಾಡಿ. ದೇವ್ರ ಉತ್ಸವಗಳು ನಡೀತಾ ಇರುತ್ತೆ, ಜಾತ್ರೆಗಳು ನಡೀತಾ ಇರುತ್ತೆ, ದೇವರನ್ನೆಲ್ಲ ಕರ್ಕೊಂಡು ಹೊರಗಡೆ ಎಲ್ಲ ಹೋಗ್ತಿರ್ತಾರೆ, ಹೋಗಿ ಜೊತೆಗೆ ನೀವು ಹೋಗಿ ಅಟ್ಲೀಸ್ಟ್ ನಿಂತ್ಕೊಂಡು ನೋಡಿ. ಅಥವಾ ಅಲ್ಲಿ ಡೋಲು ಆ ಥರ ಎಲ್ಲ ಬಾರಿಸ್ತಾ ಇರ್ತಾರಲ್ವ, ಅದನ್ನು ಕೂಡ ಕೇಳಿಸ್ಕೊಳ್ಳಿ. ಇದರಿಂದ ಆಗುವಂಥ ಪರಿಣಾಮಗಳು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ, ಅದನ್ನು ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳೋಕ್ಕಾಗಲ್ಲ. ಆ ಮಟ್ಟಿಗೆ ಚಂದ್ರನ ನೀವು ಬಲಪಡಿಸ್ಕೋಬೋದು. ಲಾಸ್ಟ್ ಪಾಯಿಂಟು ಏನಂತ ಅಂದರೆ ನೀವು ಶಂಖನ ಊದಬೇಕಾಗತ್ತೆ ಡೈಲಿ ಒನ್ಸ್. ಅದು ಯಾವ ಥರ ಶಂಖನ ಆದರೂ ಪರವಾಗಿಲ್ಲ, ಏನೇ ಅದು ಸಮುದ್ರದಲ್ಲಿ, ಅಫ್ಕೋರ್ಸ್ ಯಾವುದೇ ಶಂಖ ಆದರೂ ಕೂಡ ಸಮುದ್ರದಲ್ಲೇ ಸಿಗೋದು ಅಲ್ವಾ. ಸೊ ಅದು ಸಮುದ್ರದಿಂದ ಬಂದಿರೋಂಥ ಶಂಖ ಆದರೆ ಸಾಕು ಅಷ್ಟೇ, ಆ ಶಂಖನ ನೀವು ಡೈಲಿ ಊದಬೇಕಾಗತ್ತೆ. ಸೊ ಇಲ್ಲ ಸರ್ ನನಗೆ ಊದಕ್ಕೆ ಬರಲ್ಲ ಅನ್ನೋದಾದರೆ ಯಾರಾದರೂ ಊದ್ತಾರಲ್ವ ಕೇಳಿಸ್ಕೊಳ್ಳಿ, ಇಲ್ಲ ನಮ್ಮ ಮನೆ ಹತ್ರ ಯಾರು ಊದಕ್ಕೂ ಬರಲ್ಲ, ನನಗೂ ಊದಕ್ಕೆ ಬರಲ್ಲ, ಸರಿ ಬೇಡ ಮನೆಯಲ್ಲಿ ತಗೊಂಬಂದು ಇಟ್ಕೊಳ್ಳಿ, ಡೈಲಿ ಒಂದು ಸತಿ ನೋಡಿ ಅದನ್ನು, ಡೈಲಿ ಒಂದು ಸ್ವಲ್ಪ ಟ್ರೈ ಆದರೂ ಮಾಡಿ ಊದೋದಕ್ಕೆ. ಸೌಂಡ್ ಹೊರಗಡೆ ಬರುತ್ತೆ ಹೊರಗಡೆ ಬರಲ್ಲ ಅದೆಲ್ಲ ಸೆಕೆಂಡ್ರಿ, ನೀವು ಟ್ರೈ ಮಾಡಿದ್ದಲ್ಲಿ ಅಲ್ವಾ. ಸೊ ಡೈಲಿ ಒನ್ಸ್ ಆದರೂ ಟ್ರೈ ಮಾಡಿ, ಅದು ಒಂದಲ್ಲ ಒಂದು ದಿನ ಬರುತ್ತೆ, ಬರಲ್ಲ ಅಂತ ಏನಿಲ್ಲ. ಡೈಲಿ ಶಂಖ ಓದೋದಕ್ಕೆ ಟ್ರೈ ಮಾಡೋದ್ರಿಂದ ಅಥವಾ ಶಂಖ ಓದೋದ್ರಿಂದ ಚಂದ್ರನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಇದಿಷ್ಟು ಈ ಹೊತ್ತಿನ ವಿಶೇಷ. ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ.
ನಮಸ್ಕಾರ, ಧನ್ಯವಾದ.